असलामुअलैकुम। आप देख रहे हैं आपका अपना कोलार ट्रूनिस चैनल। कल बड़ौदा शाह शुम्बा CMR श्रीनाथ ने कल जितने भी इस कोरोना की महामारी में काम ना होने के वजह से जो खरियों से आकर जो शहर में कोलार शहर में ठहरे हुए हैं उन गरीबों के लिए अनाज तकसीम करते हुए यानी कि अनाज यानी कि खाने के बॉक्सेस तकसीम करते हुए वह सारा वीडियो मैं आपको अपने चैनल पर दिखा रहा हूँ। तो ये प्रोग्राम गवर्नमेंट सिटी म्यूनसिपल हॉस्पिटल से शुरू होते हुए रेलवे स्टेशन से और कोलार KSRTC बस स्टैंड से होते हुए इख्तिताम यह पूरा सारा प्रोग्राम इख्तिताम कोलार कलेक्टर हज़रत बाबा खुतबे हुजूर रहमतुल्लाह अलैह के दरबार के पास आकर इख्तिताम हुआ। तो सारा वीडियो मैं आपको अपने चैनल पर दिखा रहा हूँ, आप देख सकते हैं। इस प्रोग्राम में CMR श्रीनाथ और काउंसलर मोहम्मद रफ़ी और चामुंडेश्वरी के कर्नाटक रक्षण समिति के प्रेसिडेंट और रोटरी क्लब के मेंबर मौजूद थे। ಹಸುವಿನಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ CMR ಶ್ರೀನಾಥ್ ಅಣ್ಣವರ ನೇತೃತ್ವದಲ್ಲಿ ಹಾಗೂ ರೋಟರಿ ಸಂಸ್ಥೆಯ ಹಾಗೂ ಜೈ ಕರ್ನಾಟಕ ಸಹಯೋಗದೊಂದಿಗೆ ಇವತ್ತು ಎಲ್ರಿಗೂ ಕೂಡ ನಿರಾಶ್ರಿತರಿಗೆ ಊಟ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗಾಗಿ ಇವತ್ತು ಕೋಲಾರದ ನಗರದ ಎಲ್ಲ ಕಡೆ ಇವತ್ತು ರೈಲ್ ನಿಲ್ದಾಣದಲ್ಲಿ ಕೋಲಾರದ ರೈಲ್ವೆ ನಿಲ್ದಾಣದಲ್ಲಿ ಅನೇಕ ನಿರಾಶ್ರಿತರಿದ್ದರು. ಅಲ್ಲಿ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಹಾಗೂ ನಮ್ಮ ದೊಡ್ಡಪೇಟೆ ಹಾಗೂ ಹೊಸ ಬಸ್ ನಿಲ್ದಾಣ ಇನ್ನಿತರೆ ಕೋಲಾರದ ನಗರದೆಡೆ ಎಲ್ಲ ಸುತ್ತಿ ನಾವು ಊಟದ ವ್ಯವಸ್ಥೆ ಮಾಡಿದ್ವಿ. ಅದೇ ರೀತಿಯಾಗಿ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ಅವ್ರನ್ನ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಅವರ ಸೇವೆಯನ್ನು ಶ್ಲಾಘಿಸಿ ಗೌರವಿಸಿ ಇವತ್ತು ಅವ್ರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಇನ್ನು ಮುಂದೆ ಕೂಡ ನಿರಂತರವಾಗಿ ನಮ್ಮ ಸೇವೆ ನಿರಂತರವಾಗಿ ನಡೀತದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಂ.